ಅಣ್ಣ. ಯಪ್ಪ, ಎಷ್ಟು ಹೆದರು ಬಿಟ್ಟಿದ್ದೆ ಗೊತ್ತಾ? ಯಾಕೆ, ಏನಾಯ್ತೆ? ಕನ್ನಡಲ್ಲಿ ಏನಾದ್ರೂ ನಿನ್ ಮುಖ ನೀನೇ ನೋಡ್ಕೊಂಡ್ಬಿಟ್ಟ? ಲೋ, ನಿನ್ ತಲೆ ತಮಾಷೆ ಅಲ್ಲ ಕಣೋ. ಬೆಳಿಗ್ಗೆ ನನ್ ಪಾಡಿಗ್ ನಾನ್ ಕೂತಿದ್ನ, ಒಂದ್ ಹಲ್ಲಿ ಟಪ್ ಅಂತ ನನ್ ಮುಂದೆನೆ ಬಿತ್ತು. ನನಗ್ ಮೊದ್ಲೇ ಹಲ್ಲಿ ಅಂದ್ರೆ ಭಯ, ಮೇಲ್ ಬಿದ್ದಿದ್ರೆ ಅಷ್ಟೇನಾ? ನಾನ್ ಏನೋ ಆಗೋಯ್ತು ಅನ್ಕೊಂಡಲ್ಲ, ಅದ್ರ ಜಾಗದಲ್ಲಿ ಯುರೋಪ್ಲಾಟಸ್ ಫಂಟಾಸ್ಟಿಕಸ್ ಅನ್ನೋ ಹಲ್ಲಿ ಬಿದ್ದಿದ್ರೆ ನಿಂಗೆ ಅದು ಹಲ್ಲಿ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಬಿಡು. ಏನೋ ಯುರೋಪು ಅಂಟಾರ್ಟಿಕಾ ಅಂತ ಏನೇನೋ ಹೇಳ್ತಿದ್ಯಾ? ಯುರೋಪು ಅಂಟಾರ್ಟಿಕಾ ಅಲ್ಲ ಕಣೆ, ಯುರೋಪ್ಲಾಟಸ್ ಫಂಟಾಸ್ಟಿಕಸ್ ಅಂತ. ಅದು ಎಲೆ ಹಲ್ಲಿಯ ಸೆಂಟಿ. ಎಲೆ ಹಲ್ಲಿ ಅಂದ್ರೆ ಏನೋ? ಯಾವಾಗ್ಲೂ ಎಲೆ ಮೇಲೆ ಕೂತಿರುತ್ತಾ? ಎಲೆ ಮೇಲೆ ಕೂತ್ರೆ ಅದು ಹಲ್ಲಿನೋ ಎಲೆನೋ ಅಂತ ನಿನಗ್ ಗೊತ್ತಾಗಲ್ಲ ಬಿಡು. ಥೇಟ್ ಎಲೆನೆ ಕಣೆ, ನೀನ್ ಎಷ್ಟೇ ಕಣ್ಣು ಅಳಿಸ್ಕೊಂಡ್ ನೋಡಿದ್ರು ಗುರ್ತು ಸಿಗೋದ್ ಕಷ್ಟಾನೆ. ನಿಜ ಹೇಳ್ತಿದ್ಯೇನೋ? ನಾನ್ ನೋಡೇ ಇಲ್ವಲ್ಲ ಅದನ್ನ. ಹಾ, ನೀನ್ ನೋಡ್ಲಿ ಅಂತ ಬಂದ್ ಬೀಳ್ಬೇಕಿತ್ತ? ಆಫ್ರಿಕಾದ ಮಡಗಾಸ್ಕರ್ ನಡುಗಡ್ಡೆಯಲ್ಲಿ ಈ ರೀತಿಯ ಹಲ್ಲಿಗಳು ತುಂಬಾ ಕಂಡು ಬರ್ತವೆ. ನೋಡೋಕೆ ಒಣಗಿದ ಎಲೆ ಥರನೆ ಕಾಣೋ ಈ ಹಲ್ಲಿಗಳು ನೋಡುಗರ ಕಣ್ಣಿಗೆ ನೀಟಾಗಿ ಮಣ್ಣರಿಸ್ತವೆ. ಅಂದ್ರೆ ಊಸರವಳ್ಳಿ ತರ ಬಣ್ಣ ಏನಾದ್ರೂ ಏನು? ಅಪರೂಪ ಕರೆಕ್ಟ್ ಆಗಿ ಗೆಸ್ ಮಾಡಿದೆ ನೋಡು. ಗೋಸುಂಬೆ ಅಂದ್ರೆ ಊಸರುವಳ್ಳಿ. ತನ್ನ ಸುತ್ತಮುತ್ತಲು ಯಾವ ತರ ಬಣ್ಣ ಇದೆಯೋ ಆ ರೀತಿ ತನ್ನ ಮೈ ಬಣ್ಣ ಬದಲಾಯಿಸುತ್ತಲ್ಲ, ಅದೇ ತರ ಈ ಹಲ್ಲಿ ಕೂಡ ಬಣ್ಣ ಬದಲಾಯಿಸುತ್ತೆ. ಹೌದಾ? ಹ್ಮ್ ಕಣೆ, ಒಂದೊಂದ್ ಸಲ ಕಂದು ಬಣ್ಣ, ಮತ್ತೆ ಕೆಲವು ಸಲ ಬೂದು, ಆಮೇಲೆ ಕಿತ್ಲೆ, ಹಸಿರು, ಹೀಗೆ ತನಗೆ ಯಾವ್ದು ಬೇಕೋ ಆ ಬಣ್ಣಕ್ಕೆ ತನ್ನ ಬಾಡಿ ಕಲರ್. ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಊಸರುವಳ್ಳಿಗೆ ಸೈಡ್ ಹೊಡೆಯೋ ತರ ಇದೆಯಲ್ಲೋ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಇದನ್ನ ಆಫ್ರಿಕಾದ ಆಡು ಮಾತಿನಲ್ಲಿ ಸ್ಯಾಟನಿಕ್ ಎಲೆಗೆಕೋಸ್ ಅಂತ ಕರೀತಾರೆ. ಹೇ, ಮತ್ತೆ ಇದ್ರ ಯುರೋಪ್ಲಾಟಸ್ ಅಂತ ಏನೇನೋ ಹೇಳ್ದಂಗಿತ್ತು. ಯುರೋಪ್ಲಾಟಸ್ ಅನ್ನೋದು ಗ್ರೀಕರ ಔರ್ ಮತ್ತೆ ಪ್ಲಾಟಸ್ ಅನ್ನೋ ಎರಡು ಪದಗಳಿಂದ ಲ್ಯಾಟಿನೀಕರಣ ಆಗಿದೆ. ಗ್ರೀಕ್ ನಲ್ಲಿ ಔರ ಟೈಲ್ ಅಂತ ಅರ್ಥ, ಪ್ಲಾಟಸ್ ಅಂದ್ರೆ ಫ್ಲಾಟ್ ಅಂತ ಅರ್ಥ. ಇದರ ಬಾಲ ಎಲೆ ತರ ಫ್ಲಾಟ್ ಆಗಿ ಇದೆಯಲ್ಲ, ಅದಕ್ಕೆ ಈ ಹೆಸರು. ಓ ಹಾಗ, ಸರಿ. ಮತ್ತೇನೇನಿದೆ ಇದರ ಸ್ಪೆಷಾಲಿಟಿ? ಸಮತಟ್ಟಾದ ಬಾಲವನ್ನ ಹೊಂದಿರೋ ಈ ಹಲ್ಲಿಗಳು ವಯಸ್ಸಿಗೆ ಬಂದಾಗ 2-6 ಇಂಚಿನಷ್ಟು ಉದ್ದ ಇರ್ತವೆ. ದಪ್ಪನಾದ ದೊಡ್ಡ ಕಣ್ಣುಗಳು, ಕೆಂಪಾಗಿರೋ ನಾಲ್ಗೆಯನ್ನ ಹೊಂದಿರ್ತವೆ. ಹೌದಾ? ಕ್ಯೂರಿಯಾಸಿಟಿ ಪ್ಲಸ್ ಭಯ ಎರಡು ಒಟ್ಟೊಟ್ಟಿಗೆ ಆಗ್ತಿದೆ ಕಣೋ. ಬೇಡ ಕಣೆ, ಇವು ಜಾಸ್ತಿ ಎಲೆಗಳ ಮಧ್ಯನೇ ಇರ್ತವೆ, ನೀನ್ ಮನೆಗೆಲ್ಲ ಬರಲ್ಲ ಬಿಡು. ಇವುಗಳ ಆಹಾರ ಏನು? ಸಣ್ಣ ಪುಟ್ಟ ಕ್ರಿಮಿ ಕೀಟಗಳೇ ಇವುಗಳ ಆಹಾರ. ಜಿರಳೆ, ಚಿಟ್ಟೆಗಳು ಅಂದ್ರೆ ಲಬಕ್ ಅಂತ ಬಾಯಿ ಹಾಕೊಂಡ್ ಅಷ್ಟಿಷ್ಟ. ಆಮೇಲೆ ನೀನ್ ಹಲ್ಲಿ ನೋಡಿದ್ರೆ ಹೆದರ್ಕೋತಿಯಲ್ಲ, ಈ ಎಲೆ ಹಲ್ಲಿನ ಸಾಕ್ತಾರೆ ಗೊತ್ತಾ? ಕೈ ಮೇಲೆಲ್ಲ ಬಿಟ್ಕೊಂಡು ಪ್ರೀತಿಯಿಂದ ಬೆಳೆಸ್ತಾರೆ. ಈ ಹಲ್ಲಿಗಳು ತಿಂಗಳಿಗೊಂದು ಸಲ 2 ಮೊಟ್ಟೆಗಳನ್ನ ಇಟ್ಟು ಮರಿ ಮಾಡುತ್ತವೆ. ಹಾ, ಮರಿ ಅಂತ ನೋಡು, ನನ್ ಫ್ರೆಂಡ್ ಮೇರಿ ಅವಳ ನಾಯಿ ಮರಿಗೆ ಹೆಸರಿಡೋಣ ಅಂತಿದ್ಲು. ನಾನ್ ಹೋಗ್ ಬರ್ತೀನಿ ಕಣೋ, ಬೈ ಬೈ. ನಾಯಿಗೆಲ್ಲ ನಮ್ ಕಣಮ್ಮ, ಸರಿ ಬಾಯ್. ಬುದ್ಧಿವಂತ ಮಾನವನು ಅಜ್ಜಿ ಹೇಳಿದ ಕಥೆಯನ್ನ ಕೇಳಿದ್ರಿ. ಜೀವನ